ದೀಪಾವಳಿಯಲ್ಲಿ ಪಟಾಕಿಗಳನ್ನ ತಂದು ಮಕ್ಕಳಿಗೆ ಕೊಡಬೇಕು ಅಂತ ಅಂದುಕೊಳ್ತಾ ಇರೋ ಎಲ್ಲಾ ಪೋಷಕರು ಗಮನ ಹರಿಸಲೇಬೇಕಾದಂತಹ ಸ್ಟೋರಿನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೋಷಕರೇ, ಪಟಾಕಿ ಕೊಳ್ಳೋದಕ್ಕೆ ಹೊರಟಿದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ತಪ್ಪದೇನು? ಎಸ್, ನಿಮಗೆ ಕೊಡ್ತೀವಿ ನಾವು ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಈ ಸ್ಟೋರಿಯನ್ನ ನೀವು ತಪ್ಪದೆ ನೋಡ್ಬೇಕು. ಬೆಚ್ಚಿ ಬೀಳಿಸೋ ಮಾಹಿತಿ ಇಲ್ಲಿದೆ. ದೇಶದೊಳಗೆ ಸ್ಮಗ್ಲಿಂಗ್ ಆಗ್ತಾ ಇದೆ, ಡೆಡ್ಲಿ ಚೀನಿ ಪಟಾಕಿ. ಎಸ್, ಸ್ಮಗ್ಲಿಂಗ್ ಆಗ್ತಾ ಇದೆ, ಅದು ಕೂಡ ದೇಶದೊಳಗೇನೆ ಸ್ಮಗ್ಲಿಂಗ್ ನಡೀತಾ ಇರುವಂತದ್ದು ಡೆಡ್ಲಿ ಚೀನಿ ಪಟಾಕಿ. ಖುಷಿಗೆ ಒಡೆಯುವಂತಹ ಪಟಾಕಿ ಬಾಂಬ್ ಆಗಿರಬಹುದು, ಬಾಂಬ್ ಆಗಿ ಪರಿವರ್ತನೆ ಆಗಬಹುದು ಚೀನಾ ಪಟಾಕಿ. ಮಕ್ಕಳ ಪ್ರಾಣಕ್ಕೆ ಕುತ್ತಾಗಬಹುದು, ಕಣ್ಣು ಕಿವಿ ಶಾಶ್ವತವಾಗಿ ಕಳೆದುಕೊಳ್ಳಬಹುದು. ಹಾಗಾದ್ರೆ ಏನು ಅನ್ನೋದರ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಸುವರ್ಣ ನ್ಯೂಸ್ ನ ಕವರ್ ಸ್ಟೋರಿ ತಂಡ ಬಯಲು ಮಾಡಿರುವ ಇನ್ಫಾರ್ಮೇಶನ್ ಅನ್ನ ನಾವು ನಿಮಗೆ ನೀಡ್ತೀವಿ. ಈಗಾಗಲೇ ಪ್ರತಿ ಬಾರಿಯೂ ದೀಪಾವಳಿ ಸಂದರ್ಭದಲ್ಲಿ ಅಪಾಯಗಳನ್ನ ಮಾಡಿಕೊಂಡಿರುವಂತಹ ಹಲವಾರು ಘಟನೆಗಳನ್ನ ನಾವು ನೋಡ್ತೀವಿ. ಅದಕ್ಕೆ ಏನು ಕಾರಣ ಆಗಬಹುದು ಅನ್ನೋದನ್ನ ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಪಕ್ಕ ನಮ್ಮ ದೇಶದಲ್ಲಿ ತಯಾರಾದ ಪಟಾಕಿಯಂತೆ ಕಾಣುವ ಸ್ಟಿಕ್ಕರ್ ಹಾಕಿಕೊಂಡಿರೋ ಚೀನಾ ಪಟಾಕಿಯನ್ನು ದೇಶ ಭ್ರಷ್ಟರು ತಂದು ಗೋಡೌನ್ಗಳಲ್ಲಿ ಈಗಾಗಲೇ ಸಂಗ್ರಹಿಸಿಟ್ಟಿದ್ದಾರೆ. ಈ ವಿಚಾರವನ್ನ ಕೆಲ ವ್ಯಾಪಾರಸ್ಥರು ನಮ್ಮ ಕವರ್ ಸ್ಟೋರಿ ತಂಡ ನಡೆಸಿರೋ ರಹಸ್ಯ ಕಾರ್ಯಾಚರಣೆ ವೇಳೆ ಬಾಯಿ ಬಿಟ್ಟಿದ್ದಾರೆ. ಚೈನಾ ಪ್ರಾಡಕ್ಟ್ ಬರುತ್ತೆ, ಚಕ್ರ ಈ ಐಟಮ್ ಎಲ್ಲ ಬರುತ್ತೆ. ಅತ್ಯಂತ ಕಡಿಮೆ ಬೆಲೆಗೆ ಸಿಗೋ ಈ ಚೀನಿ ಪಟಾಕಿಗೆ ಬೇಡಿಕೆ ಇರೋದ್ರಿಂದ ಈ ದಂಧೆ ಭರ್ಜರಿಯಾಗಿ ನಡೆಯುತ್ತಿದೆ. ಇದು ನಮ್ಮ ದೇಶದ ಆರ್ಥಿಕತೆಗೂ ಭಾರಿ ಪೆಟ್ಟು ಕೊಡುತ್ತಿದೆ. ಈ ಭಾರಿ ದಂಧೆಗೆ ಬ್ರೇಕ್ ಹಾಕಬೇಕಾದ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೈಕಟ್ಟಿಕೊಳ್ತಿರೋದು ಮಾತ್ರ ದುರಂತ.